చూశారు. ಏನು ಎಲ್ರು ಸುಮ್ಮನೆ ಸೆಲೆಬ್ರೇಷನ್ ಮಾಡ್ರು. ಕಾಲ್ ಕೊಟ್ಟು ಬೀಳ್ಸಿದೀರಾ, ಮೋಸ ಮಾಡಿ ಗೆದ್ದಿದ್ದೀರಾ, ಅದಕ್ಕೆ ಸಂಭ್ರಮ ಬೇರೆನಾ? ಮೋಸ ಆಡಿ ಗೆಲಕ್ ನೀವೇ ಬೇಕಾ? ನಿಮ್ ಜನ್ಮಕ್ಕಿಷ್ಟು ಯಾವನ್ ಹೇಳ್ತಿದ್ಯಾ? ಮಾಡಿದ್ದು ಮೋಸ, ಮುಂದೆ ಇದ್ದಿದ್ದು ಗೀತಾ. ಸೋತ್ ಬಿಡ್ತೀವಿ ಅನ್ನೋ ಭಯಕ್ಕೆ ಕಾಲ್ ಕೊಟ್ಟು ಬೀಳ್ಸಿದ್ದು ನಿನ್ ಫ್ರೆಂಡು. ಶಟ ಪೈಸ ಸೋತಿದ್ದಕ್ಕೆ ನಮ್ಮೇಲೆ ಗೂಬೆ ಕುಡಿಸ್ತೀರಾ? ಎಡವಿ ಬಿದ್ದಾಳು ಅವಳು. ಇಲ್ಲ ಸರ್, ಅವ್ರು ಕಾಲ್ ಕೊಟ್ಟು ಬೀಳ್ಸಿದ್ರು. ಏನೇ ಹೇಳ್ತಿದ್ಯಾ, ಹಾಗೇನಾದ್ರು ಆಗಿದ್ರೆ ಅಂಪೈರ್ ಫೌಲ್ ಅಂತಿದ್ರು. ಅವ್ರು ಇರೋದೇನಕ್ಕೆ ಸುಮ್ಮನೆನಾ? ವಿಜಯ್ ಟೆನ್ಷನ್ ಆಗ್ಬೇಡ, ಕೂಲ್ ಡೌನ್. ಅಂಪೈರ್ ಇದ್ರಲ್ಲ, ಅವರಿಗೆ ಕೇಳೋಣ. ರೋಹಿತ್ ಸರ್, ಅಡ್ಡಕಾಲು ಹಾಕಿ ಗೀತನ್ಗೆ ಬೀಳಿಸಿದ್ದು ನಿಜಾನಾ? ಏ ರೋಹಿತ್, ನೀವು ಅಲ್ಲೇ ಇದ್ದೀರಲ್ಲ, ಏನಾಯಿತು ಅಂತ ಹೇಳ್ರಿ. ಯಾಕ್ರೆ ತಲೆ ಬಗ್ಗಿಸ್ತೀರಾ, ಏನಾಯ್ತು ಅಂತ ನಿಜ ಹೇಳ್ತಿಲ್ಲ ಸರ್. ಗೀತಾನೇ ಎಡವು ಜಾರು ಬಿದ್ದಿದ್ದು. ನೋ, ನಡೆದಿದೆ ಸರ್, ಮೋಸ ನಡೆದಿದೆ. ನೋಡಿ ಸರ್, ಸೋತಿರೋದಕ್ಕೆ ಇಲ್ದಿರೋದೆಲ್ಲ ಹೇಳ್ತಿದ್ರ. ಸೊ ಇವತ್ತಿನ ಎರಡು ಗೇಮ್ ಅಲ್ಲಿ ಎರಡೂ ಗೆದ್ದು ಎರಡು ಪಾಯಿಂಟ್ ನಮ್ದಾಗಿದೆ. ಅಮ್ಮ, ಅಕ್ಕ ಎಷ್ಟ್ ಚೆನ್ನಾಗಿ ಓಡ್ತಾಳೆ ಗೊತ್ತಾ? ಇವತ್ತು ಅವಳು ಏನಾದ್ರು ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟ್ ತಗೊಂಡಿದ್ರೆ ಪಕ್ಕ ಫಸ್ಟ್ ಪ್ರೈಸ್ ಬರೋದು. ಏ ದಡ್ಡ ಗೂಬೆ, ಓಟದಲ್ಲಿ ಪ್ರೈಸ್ ತಗೊಂಡ್ರೆ ಕಲಿಯೋದು ಓಡ್ ಹೋಗೋದನ್ನ, ಜೀವನದಲ್ಲಿ ಇನ್ನೊಬ್ಬರ ಜೊತೆ ಓಡೋದ್ರೆ ಮನೆಗೆ ಬರೋದು ಬಹುಮಾನ ಅಲ್ಲ ಅವಮಾನ. ಅರ್ಥ ಮಾಡ್ಕೊಳ್ರೆ, ನನ್ ಮಾತು ಕೇಳಿದ್ರೆ ನೆಟ್ಟಿಗಿರ್ತೀರಾ? ಗೀತ ನನ್ನ ಮಾತು ಕೇಳಿದ್ದಕ್ಕೆ ಚಪ್ಪಾಳೆ ತಟ್ಟು ಬರ್ತೀನಿ ಅಂತ ಹೋಗಿದ್ದಾಳೆ. ಆಟ ಆಡ್ತೀನಿ ಅಂದಿದ್ರೆ ಕಾಲು ಮುರಿದು ಮನೇಲಿ ಕೂರಿಸ್ತಾ ಇದ್ದೆ. ಯಾಕೆ ಕುಣ್ತಾ ಇದ್ಯಾ, ಕಾಲಿಗೆ ಏನಾಯ್ತು? ಏ, ನಾನಲ್ಲೇ ಕುಣ್ತಾ ಇದ್ದೀನಿ, ಆರಾಮಾಗೆ ಇದ್ದೀನಲ್ಲ. ಆರಾಮಾಗೆ ಬರ್ತಾ ಇದೀಯ ಅಂದ್ಮೇಲೆ ಇವಳು ಯಾಕೆ ಹಾಗಂದ್ಲು, ಕುಂತಿದ್ಯಾ ಅಂತ? ನಾನ್ ಯಾಕಪ್ಪ ಕುಂಟ್ಬೇಕು, ನನಗೇನಾಗಿದೆ? ನಾನು ಆರಾಮಾಗೆ ಇದ್ದೀನಲ್ಲ. ನನ್ನ ಮಾತನ್ನ ಮೀರಿ ಸ್ಪೋರ್ಟ್ಸ್ ಆಡಿ ಬಿದ್ದು ಗಿದ್ದು ಬಂದಿಲ್ಲ ತಾನೇ? ಅನುಮಾನ ಬೇಡಪ್ಪ. ನಿನ್ ತಂಗಿನೇ ಅನುಮಾನ ಪಟ್ಟ ಮೇಲೆ ಅದನ್ನ ಟೆಸ್ಟ್ ಮಾಡಿ ನೋಡ್ಬೇಕಾದ ನನ್ನ ಕರ್ತವ್ಯ ಅಲ್ವಾ? ಎಲ್ಲಿ
ನಡೆಯೋ 5 ಪಂದ್ಯಗಳಲ್ಲಿ 3 ಗೆದ್ದವರು ವಿನ್ ಆಗ್ತಾರೆ. ಆಲ್ರೆಡಿ ನಮ್ಮ ಟೀಮು 2 ಗೆದ್ದಿದೆ, ಅದೇ ಖುಷಿ. ನಾಳೆ ವಿಜಯೋತ್ಸವ, ವಿಜಯೋತ್ಸವ. ಅದಿರ್ಲಿ ತಂದೆ, ಹುಡುಗಿರ ಕಡೆ ಕ್ಯಾಪ್ಟನ್ ಯಾರು? ಇನ್ಯಾರು, ನನ್ನ ಶತ್ರು, ನನ್ನ ಆಂಶು ಶೀಟ್ ಕದ್ದವಳು, ಅವಳನ್ನ ಹುಡ್ಕೊಂಡು ಬೀದಿ ಬೀದಿ ಅಲ್ಲಿ ಹಂಗೆ ಮಾಡ್ದವಳು. ಆ ಗೀತಾ ಅಮ್ಮ, ನೀನು ಹೇಳಿದ ಮಾತನ್ನ ಅಕ್ಷರ ಸಹ ಪಾಲಿಸ್ತಾ ಇದ್ದೀನಮ್ಮ. ಸಾಯಿಸೋದಕ್ಕಿಂತ ಸೋಲ್ಸೋದು ಮುಖ್ಯ. ಸೋಲು ಬದುಕಿನ ಪೂರ್ತಿ ಸಾವಾಗಿ ಕಾಡಬೇಕು ಅಂತ, ಅದು ಅವಳಿಗೆ ಹಾಗೆ ಆಗುತ್ತೆ. ನೀನು ಸೋಲ್ತೀಯೋ ಗೆಲ್ತೀಯೋ ಅನ್ನೋ ಪ್ರಶ್ನೆ ಅಲ್ಲ ವಿಜಯ. ತಂಗೇವಾ, ಅವಳು ಕ್ಯಾಪ್ಟನ್ನು, ಒಂಥರ ಆಟ ಚೆನ್ನಾಗಿದೆ ಅಲ್ಲ ತಂಗೇವಾ? ಯಾಕಮ್ಮ ಮಾಮ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ? ಬಿಡೋ ವಿಜಿ, ನಿಮ್ಮ ಮಾಮ ಯಾವಾಗಲೂ ತಮಾಷೆ ಅಂತ ನಿನಗೆ ಗೊತ್ತಿಲ್ವಾ? ತಮಾಷೆ ಹೋಗಿ ಅಮಾಸೆ ಆಗುತ್ತೆ ಅನ್ನೋದು ಕ್ರಿಸ್ತಪೂರ್ವದ ಗಾದೆ. ಅಮಾವಾಸ್ಯೆ ನಾಳೆ ಸೋತು ಕಾಲೇಜಿಂದ ಗೆಟ್ ಔಟ್ ಆಗೋ ಗೀತಾಗುತ್ತೆ ಅಲ್ವಾ ಅಮ್ಮ? ಅವಳಿಗೂ ಕಾಲೇಜಿಗಿರೋ ಸಂಬಂಧ ಇನ್ನು ಕೇವಲ ಒಂದು ಗೇಮ್ ಸೋಲೋದ್ರಲ್ಲಿದೆ. ಓಕೆಮ್ಮ, ನಾನು ಮಲಗ್ತೀನಿ, ತುಂಬ ಸುಸ್ತಾಗ್ತಿದೆ. ವಿಜಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಕಣೋ, ತುಂಬ ಇಂಪಾರ್ಟೆಂಟ್. ಹೌದಾ ಅಮ್ಮ? ಓಕೆ ಓಕೆ, ನನಗೆ ಗೊತ್ತಾಯ್ತು, ಸುಸ್ತಾಗಿದೆ ತಾನೆ, ಬಾ ಮಲ್ಕೋ. ಹಾಗೆ ಹೇಳ್ತೀನಿ. ಎಷ್ಟೊತ್ತಿಂದ ಊಟಕ್ಕೆ ಬಾ ಬಾ ಅಂತ ಗೀತಾ? ಏನಿದು? ಅಯ್ಯೋ ಅಯ್ಯೋ ದೇವ್ರೆ, ಏನೇ ಏನೇ ಇದಿಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ಯಾ? ಪಿತ್ಯಕ್ಕಂದ ಸ್ಪೋರ್ಟ್ಸ್ ಆಡ್ದ? ನಿಮ್ಮಪ್ಪ ಬೇಡ ಅಂತ ಹೇಳಿದ್ರಲ್ಲೇ, ಏನ್ ಮಾಡದಮ್ಮ, ಆಡೋದು ಅನಿವಾರ್ಯ ಆಗಿತ್ತು. ಇಷ್ಟು ಪೆಟ್ಟು ಮಾಡಿಕೊಂಡು, ಇಷ್ಟು ನೋವಿಟ್ಕೊಂಡು ನಿಮ್ಮಪ್ಪ ನಡಿ ಅಂದ್ರೆ ನಡೆದಲ್ಲೇ. ಪಾಪ, ಎಷ್ಟು ನೋವಾಯ್ತೋ ಏನೋ ನನ್ ಬಂಗಾರ. ಅಮ್ಮ, ತುಂಬಾ ನೋವಾಗ್ತಿದ್ಯಮ್ಮ, ಓಡುವಾಗ ಬಿದ್ಬಿಟ್ಟೆ, ಅದು ಯಾರೋ ಬೇಕು ಅಂತಾನೆ ಕಾಲ್ ಕೊಟ್ಟು ಬೀಳ್ಸಿದ್ರಮ್ಮ, ಮೋಸ ಮಾಡಿದ್ರಮ್ಮ. ಮೋಸನೋ ಮತ್ತೊಂದು, ನೀನ್ ಸ್ಪೋರ್ಟ್ಸ್ ಆಡಿದ್ಯಾಕೆ? ಒಬ್ಬ ಕೆಟ್ಟವನ್ ಬುದ್ಧಿ ಕಲ್ಸಕ್ಕೆ ನಾನು ಆಡೋದು ಅನಿವಾರ್ಯ ಆಗಿತ್ತಮ್ಮ. ಇಡೀ ಕಾಲೇಜ್ಗೆ ಅಂಟ್ಕೊಂಡಿರೋ ಕಂಟಕನ ತೊಲಗಿಸ್ಬೇಕಾಗಿತ್ತು. ಕಂಟಕ ತೊಲಗಿಸ್ಬೇಕು ಅಂತ ನೀನ್ ಈ ರೀತಿ ಮಾಡ್ಕೊಂಬಂದಿದ್ಯಾ? ಇವಾಗ ಈ ವಿಷಯ ನಿಮ್ಮಪ್ಪನ ಗೊತ್ತಾದ್ರೆ ಏನೇ ಮಾಡೋದು? ಅಪ್ಪಂಗೆ ಹೇಗಮ್ಮ ಗೊತ್ತಾಗತ್ತೆ?